Hi, Namaste, Nano Saroja. Welcome to Saroja's lifestyle Tips. ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯದಾದಂತಹ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಬಂಗುವಿನ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಆ್ಯಕ್ಸಿಡೆಂಟ್ ಕಲೆಗಳಾಗಿರ್ಬೋದು ಅವನ್ನೆಲ್ಲ ಸಹ ಕೂಡ ಕೇವಲ ಏಳು ದಿನಗಳಲ್ಲಿ ಹೋಗ್ಲಾಡಿಸೋದಕ್ಕೆ ಒಂದು ಸಿಂಪಲ್ ಆದಂತಹ ಮನೆ ಮದ್ದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನೆಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಇನ್ನಷ್ಟು ಎಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನೆಲ್ನ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಬನ್ನಿ ಈ ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಬರ್ತೀನಿ ನೋಡಿ ಇಲ್ಲಿ ನಾನು ಒಂದು ಚಿಕ್ಕದಾದಂತಹ ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ ಆಲೂಗಡ್ಡೆಯ ಮೇಲೆ ಇರುವಂತಹ ಸಿಪ್ಪೆಯನ್ನೆಲ್ಲ ಸಹ ಕೂಡ ಕ್ಲೀನಾಗಿ ತೆಗೆದ ನಂತರ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇಟ್ ಮಾಡಿ ಬರುವಂತಹ ರಸವನ್ನು ನಾನು ಇಲ್ಲಿ ಈ ಮನೆ ಮದ್ದಿಗೆ ಬಳಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಆಲೂಗಡ್ಡೆಯ ರಸ ಅನ್ನೋದು ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯದಾದಂತಹ ಕಪ್ಪು ಕಲೆಗಳಾಗಿರ್ಬೋದು ಬಂಗು ಆಗಿರ್ಬೋದು ಸುಟ್ಟ ಗಾಯಗಳಾಗಿರ್ಬೋದು ಅಥವಾ ಆಕ್ಸಿಡೆಂಟ್ ಕಲೆಗಳಾಗಿರ್ಬೋದು ಅದನ್ನೆಲ್ಲ ಸಹ ಕೂಡ ಕ್ಲೀನ್ ಆಗಿ ರಿಮೂವ್ ಮಾಡೋದಕ್ಕೆ ಈ ಆಲೂಗಡ್ಡೆ ರಸ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ನೀವು ಎಷ್ಟೇ ಆದಂತಹ ಕ್ರೀಮ್ಗಳನ್ನು ಬಳಸಿ ನಿಮ್ಮ ಮುಖದಲ್ಲಿನ ಕಲೆಗಳು ಹಾಗೆ ಉಳಿದಿದ್ರೂ ಸಹ ಒಂದು ಮನೆಮದ್ದಿಂದ ಆ ಒಂದು ಕಲೆಗಳೆಲ್ಲ ಸಹ ಕೂಡ ಶಾಶ್ವತವಾಗಿ ಅಂದರೆ ಪರ್ಮನೆಂಟಾಗಿ ನಿವಾರಣೆ ಆಗೋದಕ್ಕೆ ಈ ಒಂದು ಸಿಂಪಲ್ ಮನೆಮದ್ದು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇಲ್ಲಿ ನನಗೆ ಒಂದು ಸ್ಪೂನ್ ಆಗೋಷ್ಟು ಆಲೂಗಡ್ಡೆ ರಸ ಅನ್ನೋದು ಸಿಕ್ಕಿದೆ ಒಂದು ಸ್ಪೂನ್ ಆಲೂಗಡ್ಡೆ ರಸಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಕಸ್ತೂರಿ ಹಳದಿನ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಕಸ್ತೂರಿ ಅರಿಶಿನ ಅನ್ನೋದು ನಿಮಗೆ ಎಲ್ಲ ಗಂತಿಗೆ ಅಂಗಡಿಗಳಲ್ಲೂ ಮತ್ತು ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ ಇಲ್ಲಾಂದರೆ ಆನ್ಲೈನಲ್ಲೂ ಸಹ ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ ನಿಮಗೆ ಏನಾದರೂ ಕಸ್ತೂರಿ ಹಳದಿ ಏನಾದರೂ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಬೇಕಾದರೆ ನೀವು ಅರಿಶಿಣದ ಕೊಂಬನ್ನು ಕ್ಲೀನಾಗಿ ಅದನ್ನು ಪುಡಿ ಮಾಡಿದ ನಂತರ ಈ ಒಂದು ಮಿಶ್ರಣಕ್ಕೆ ಹ್ಯಾಡ್ ಮಾಡಿ ಅದನ್ನು ಸಹ ಕೂಡ ಉಪಯೋಗ ಮಾಡ್ಬೋದು ನೋಡಿ ಈ ಒಂದು ಮಿಶ್ರಣ ಅನ್ನೋದು ರೆಡಿಯಾಗಿದೆ ಒಂದು ಸ್ಪೂನ್ ಆಗೋಷ್ಟು ಆಲೂಗಡ್ಡೆ ರಸಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಕಸ್ತೂರಿ ಅಳದನ್ನ ಬಳಸಬೇಕಾಗತ್ತೆ ನಾನು ಇಲ್ಲಿ ಯಾವ ಒಂದು ಮೆಜರ್ಮೆಂಟಲ್ಲಿ ಬಳಸಿದ್ದೀನೋ ಅದೇ ಒಂದು ಮೆಜರ್ಮೆಂಟಲ್ಲಿ ನೀವು ಸಹ ಕೂಡ ಈ ಒಂದು ಮಿಶ್ರಣನ ತಯಾರಿ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ವಾಶ್ ಮಾಡಿದ ನಂತರ ಇಲ್ಲಿ ನಾನು ಆಗಲೇ ಗ್ರೇಟ್ ಮಾಡಿ ಉಳಿದಿರ್ತಕ್ಕಂತಹ ಆಲೂಗಡ್ಡೆಯನ್ನು ನಾನು ಇಲ್ಲಿ ಯಾವ ರೀತಿ ರಬ್ ಮಾಡ್ತಾ ಇದ್ದೀನೋ ಅದೇ ರೀತಿ ನಿಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಕಲೆಗಳಿರುತ್ತೋ ಅಲ್ಲಿ ಮಾತ್ರ ಈ ರೀತಿಯಾಗಿ ಒಂದು ನಿಮಿಷಗಳ ಕಾಲ ರಬ್ ಮಾಡಬೇಕಾಗತ್ತೆ ಈ ರೀತಿ ಒಂದು ನಿಮಿಷಗಳ ಕಾಲ ರಬ್ ಮಾಡಿದ ನಂತರ ನಾವು ಆಗಲೇ ತಯಾರಿ ಮಾಡಿ ಇಟ್ಟುಕೊಂಡಿರುವಂತಹ ಮಿಶ್ರಣವನ್ನು ನಿಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಕಪ್ಪು ಕಲೆಗಳಿರುತ್ತೋ ಅಥವಾ ಬಂಗುವಿನ ಸಮಸ್ಯೆ ಇರುತ್ತೋ ಅಲ್ಲಿ ಮಾತ್ರ ಆ ಒಂದು ಮಿಶ್ರಣನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫೇಸ್ಗೆಲ್ಲ ಸಾಕೂಡೂ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಒಂದು ಮೆಥೆಡನ್ನ ನೀವು ಎಲ್ಲಿ ನಿಮಗೆ ಕಪ್ಪು ಕಲೆಗಳಾಗಿರ್ಬೋದು ನಂತರ ಬಂಗುವಿನ ಸಮಸ್ಯೆ ಆಗಿರ್ಬೋದು ಅಥವಾ ಸುಟ್ಟ ಗಾಯಗಳಾಗಿರ್ಬೋದು ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಿ ಇದನ್ನು ನೈಟ್ ನೀವು ಹಾಗೆ ಬಿಡಬೇಕಾಗತ್ತೆ ಅಥವಾ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ತಣ್ಣೀರಿಂದ ವಾಶ್ ಮಾಡಿದ್ರೂ ಆಯಿತು ಅಥವಾ ನೈಟ್ ಸಹ ಕೂಡ ಹಾಗೆ ಬಿಡ್ಬೋದು ಇದೇ ರೀತಿ ನೀವು ಏಳು ದಿನಗಳ ಕಾಲ ಸತತವಾಗಿ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿನ ಎಲ್ಲ ಸಮಸ್ಯೆಗಳು ಅಂದರೆ ಬಂಗುವಿನ ಸಮಸ್ಯೆ ಆಗಿರ್ಬೋದು ನಂತರ ಕಪ್ಪು ಕಲೆಗಳಾಗಿರ್ಬೋದು ಸುಟ್ಟ ಗಾಯಗಳಾಗಿರ್ಬೋದು ಆಕ್ಸಿಡೆಂಟ್ ಕಲೆಗಳಾಗಿರ್ಬೋದು ಹೀಗೆ ಎಲ್ಲಾ ಕಲೆಗಳನ್ನು ಶಾಶ್ವತವಾಗಿ ಹೋಗ್ಲಾಡಿಸೋದಕ್ಕೆ ಈ ಒಂದು ಸಿಂಪಲ್ ಹೋಮ್ ರೆಮಿಡಿ ಅನ್ನೋದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಆದರೆ ಈ ಒಂದು ಮೆಥೆಡ್ ನೀವು ಏಳು ದಿನಗಳ ಕಾಲ ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ಫಾಲೋ ಮಾಡಬೇಕಾಗತ್ತೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ರೆ ಇನ್ನಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್